ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಅಡುಗೆ ಮಾಡಬೇಕು ಅಂತ ಅನ್ಕೊಂಡೇನಿ ಜೊತೆಗೆ ಬೆಳಗ್ಗೆನೇ ನಾನು ಚಪಾತಿ ಮತ್ತು ಪಲ್ಯ ಮಾಡಿದ್ದೆ ಹಾಗಾಗಿ ಈಗ ನಾನು ಚಪಾತಿ ಮಾಡತ್ತಿಲ್ಲ ಸಿಂಪಲ್ಲಾಗಿ ರೈಸು ರಸಮ್ ಆ ಥರ ಮಾಡಬೇಕು ಅಂತ ಅಂದ್ಕೊಂಡೇನೆ ನಾನು ಕಂಟಿನ್ಯೂಸ್ ಆಗಿ ಚಪಾತಿ ಎಲ್ಲ ಮಾಡಿದಾಗ ಮಿಡ್ಲೊಳಗೆ ರಾಗಿ ಮುದ್ದೆ ಈ ಥರ ಅನ್ನ ರಸಮು ಆ ಥರ ಚೇಂಜ್ ಮಾಡ್ತಿರ್ತೀನಿ ಯಾಕಂದರೆ ಡೈಲಿ ಒಂದೇ ಥರ ತಿಂದು ತಿಂದು ಎಲ್ರಿಗೂ ಬೋರ್ ಆಗಿಬಿಡ್ತೈತಲ್ಲ ಹಾಗಾಗಿ ಮಾರ್ನಿಂಗ್ ಚಪಾತಿ ಕಾಳು ಪಲ್ಯ ಮಾಡಿದ್ನಿ ಭಾಳ ಇಷ್ಟ ನಮ್ಮ ಮನೆಗೆ ಎಲ್ರಿಗೂ ಕಾಳು ಪಲ್ಯ ಮಾಡಿದ್ನಿ ಈ ಕಡೆ ಮಡಿಕೆ ಕಾಳು ಪಲ್ಯ ಅಂದರೆ ಗೊತ್ತಿಲ್ಲ ಕೆಲವೊಬ್ಬರು ಕೇಳ್ತಾ ಇರ್ತಾರೆ ನಂಗೆ ಮನೆಗೆ ಬಂದಾಗ ಕಾಳು ಹೆಂಗೆ ಇರ್ತಾವೆ ಏನು ಅಂತ ನಾನು ಬಂದಾಗ ತೋರಿಸ್ತಾ ಇರ್ತೇನೆ ಅವ್ರಿಗೆ ಹೆಸರು ಕಾಳು ಗೊತ್ತು ಈ ಕಡೆ ಹೆಚ್ಚಾಗಿ ಕಾಳು ಸಿಗೋದಿಲ್ಲ ಬಟ್ ನಾನು ಶಾಪಿಂಗ್ ಮಾಡ್ತೇನಲ್ಲ ಅಲ್ಲಿ ಮಡಿಕೆ ಕಾಳು ಸಿಕ್ಕೇ ಸಿಗ್ತಾವೆ ಹಾಗಾಗಿ ನಾನು ಮಂತ್ಲಿ ಅರ್ಧ ಕೆ ಜಿ ತೊಗೊಂಡು ಬಂದಿರ್ತೇನೆ ಮೇನ್ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಮಡಿಕೆ ಕಾಳು ಪಲ್ಯ ಬೆಳಿಗ್ಗೆ ಎಲ್ಲರೂ ಅದನ್ನೇ ತಿಂದ್ವಿ ಇನ್ನೇನಿಲ್ಲ ಲೈಟಾಗಿ ಥಾಲಿ ಸಿಂಪಲ್ಲಾಗಿ ಥಾಲಿ ಮಾಡ್ಬೇಕಂತ ಅಂದ್ಕೊಂಡಿನಿ ಆಲ್ರೆಡಿ ಚಿಕ್ಕ ಒಂದು ಆನ್ಲೈನ್ ಕ್ಲಾಸ್ ನಡೆದೈತಿ ಈಗ ಸದ್ಯ ಸೊ ಅವ್ನ ಕ್ಲಾಸ್ ನೋಡ್ತಾ ನೋಡ್ತಾ ನಾನೀಗ ಅನ್ನ ರಸಮ್ಮು ಹಾಗೆ ಸಣ್ಣ ಪುಟ್ಟ ಕೆಲಸ ಅದಾವೆ ಬರ್ರಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಕೆಲಸ ಎಲ್ಲ ಮುಗಿಸ್ಕೊತೇನೆ ನಾನೀಗ ಈಗ ನಾನು ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ತಾಮ್ರದ್ದು ನಾನು ಊರಿಂದ ತೊಗೊಂಡು ಬಂದಿದ್ದೀನಲ್ಲ ನೀರು ತುಂಬಿಡೋ ಪಾತ್ರೆ ಅದನ್ನು ಇದ್ದೀನಿ ಈ ಪಾತ್ರೆನ ತೊಳೆದು ನೀರು ತುಂಬಿಸಿಟ್ಟು ಅದಾದಮೇಲೆ ಅಡುಗೆ ಮಾಡಬೇಕು ಅಂತ ಇದ್ದೀನಿ ಯಾಕಂದರೆ ಫುಲ್ ಡೇ ನಾನೇ ಕುಡಿಯೋದು ಇದರಲ್ಲಿರೋ ನೀರನ್ನ ನಾನು ಟೈಮ್ ಮಾಡ್ಕೊಂಡಿರ್ತೀನಿ ಕರೆಕ್ಟಾಗಿ ಒನ್ ಒನ್ ಅವರಿಗೆ ಒಂದೊಂದು ಗ್ಲಾಸ್ ನೀರು ಕುಡಿತಾ ಇರ್ತೀನಿ ಹಾಗಾಗಿ ಫುಲ್ ಡೇ ಇದು ನೀ ತುಂಬಿಸಿಟ್ಟಿರೋ ನೀರೆಲ್ಲ ಖಾಲಿಯಾಗಿರುತ್ತೆ ನಾನೇ ಕುಡಿದಿರ್ತೀನಿ ಮೇನು ಮೇಂಟೈನ್ ಮಾಡೋದು ಅಷ್ಟೇ ಸ್ವಲ್ಪ ಕೆಲಸನೇ ಇರುತ್ತೆ ಅಂತ ಹೇಳ್ಬೋದು ಈ ತಾಮ್ರದ ಪಾತ್ರೆ ಎಲ್ಲ ನೋಡಿ ಜಗ್ ಕೂಡ ನಾನು ಅಡುಗೆ ಮನೇಲಿ ಯೂಸ್ ಮಾಡ್ತೀನಿ ಈಗ ಅಡುಗೆ ಮಾಡಬೇಕಾದ್ರೆ ನೀರು ಬೇಕಾಗುತ್ತಲ್ಲ ಹಾಗಾಗಿ ತುಂಬಿಟ್ಟಿರ್ತೀನಿ ಜಗ್ಗಲ್ಲಿ ಎರಡು ಒಂದು ಸಾರಿ ಅಂತೂ ಕಂಪಲ್ಸರಿ ನಾನು ತೊಳೆದೇ ತೊಳಿತೀನಿ ನೋಡಿ ತೊಳೆಯೋದಿಕ್ಕೆ ನಾನು ಹುಣಸೆ ಹಣ್ಣು ಮತ್ತು ಸಬೀಣ ಯೂಸ್ ಮಾಡ್ತೀನಿ ನನಗೆ ಪಿತಾಂಬರ್ ಪೌಡ್ರ್ ಆಗಿ ಬರಲ್ಲ ಕೈಯೆಲ್ಲ ಒಂಥರ ಅಲರ್ಜಿ ಆದಂಗೆ ಅನಿಸುತ್ತೆ ಹಾಗಾಗಿ ನಾನು ಹುಣಸೆ ಹಣ್ಣು ಮತ್ತು ಸಬೀನ ಯೂಸ್ ಮಾಡ್ತೀನಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ತೊಳೆಯೋವಾಗ ಒಂದು ಬಟ್ಟೆ ಹಾಕಿರ್ತೀನಿ ಕೆಳಗಡೆ ಯಾಕಂದರೆ ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಪಾತ್ರೆ ಅಂಥೇಳಿ ಪ್ರತಿ ಸಾರಿ ನಾನು ಫ್ರೆಶ್ ನೀರು ತುಂಬಿಸಿ ಇಡೋವಾಗಲೂ ಕೂಡ ತೊಳೆದೇ ನಾನು ತುಂಬಿಸಿಡ್ತೀನಿ ಯಾಕಂದರೆ ಒಂಥರ ಕಲರ್ ಹೋದಂಗೆ ಅನಿಸ್ಬಿಡುತ್ತೆ ತಾಮ್ರದ್ದು ಡಲ್ ಅನ್ಸೋಕ್ಕೆ ಆಗುತ್ತೆ ಒಂಥರ ಫ್ರೆಶ್ ಅನಿಸ್ಬೇಕು ಅಂದರೆ ತೊಳಿತಾನೆ ಇರಬೇಕು ಸ್ವಲ್ಪ ಕೆಲಸನೂ ಇರುತ್ತೆ ಅಂತ ಹೇಳ್ಬೋದು ಈ ತಾಮ್ರದ ಪಾತ್ರೆ ನಾವು ಮೇಂಟೈನ್ ಮಾಡಬೇಕು ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ನಾನು ತೊಳೆದೇ ತೊಳಿತೀನಿ ಆಮೇಲೆ ಪೂಜಾ ಸಾಮಗ್ರಿನೂ ಅಷ್ಟೇ ನಾನು ಹುಣಸೆಹಣ್ಣಿಂದಾನೆ ತೊಳೆಯೋದು ನನಗೆ ಯಾಕೋ ಒಂಥರ ಕೈಯಲ್ಲಿ ಒಂಥರ ತುಂಬಾ ಸೀಳ್ದಂಗೆ ಅನ್ಸೋಕೆ ಶುರು ಆಯಿತು ಫಿಂಗರ್ಸ್ ಎಲ್ಲ ನೋಡಿ ಈಗ ಚೆನ್ನಾಗಿ ತೊಳೆದು ನೀರನ್ನು ತುಂಬಿಸಿ ಇಡ್ತಾಯಿದ್ದೀನಿ ಸಂಜೆವರೆಗೂ ನಾನೇ ಕುಡಿಯೋದು ಜಗ್ಗು ಕೂಡ ತುಂಬ ಕ್ಲೀನಾಗಿದೆ ನೋಡಿ ಆಮೇಲೆ ತೊಳೆದಾದ್ಮೇಲೆ ಒಂದು ಬಟ್ಟೆಯಿಂದ ಒರೆಸ್ಬೇಕು ಇಲ್ಲಾಂದರೆ ನೀರಿನ ಕಲೆ ಬಿದ್ದುಬಿಡುತ್ತೆ ಹಾಗೆ ಅಡುಗೆ ಶುರು ಮಾಡಿದ್ದೀನಿ ಅಡುಗೆಗೆ ನಾನು ಎರಡು ಟೊಮೆಟೊ ಕುದಿಸಿದ್ದೀನಿ ರಸಮ್ ಮಾಡಬೇಕು ಅಂತ ನಮ್ಮ ಮನೇಲಿ ರಸಮ್ ತುಂಬಾ ಇಷ್ಟ ನಾನು ಮಾಡೋದು ಹಸ್ಬೆಂಡ್ಗೆ ಮಕ್ಕಳಿಗೆ ಎಲ್ಲ ಹಾಗೆ ಬೀನ್ಸ್ ಪಲ್ಯ ಮಾಡೋದಕ್ಕೆ ನಾನು ಎಣ್ಣೆ ಇದ್ದೀನಿ ಒಗ್ಗರಣೆ ಇದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಒಂದು ಮೂರು ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಲೈಟಾಗಿ ಇದನ್ನು ನಾವು ಊರು ಕಡೆ ಮಾಡೋದಿಲ್ಲ ಇದು ಈ ಕಡೆನೇ ಮಾಡೋದು ಮೈಸೂರು ಸೈಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸನ್ನು ನಾನು ಆಲ್ರೆಡಿ ಕುದಿಸಿಟ್ಕೊಂಡಿದ್ದೀನಿ ತುಂಬ ಸಾಫ್ಟು ಆಗಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ಥರ ಕುದಿಸಿಟ್ಕೊಂಡಿದ್ದೆ ನಾನು ಬೀನ್ಸನ್ನು ಅದನ್ನು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚಪಾತಿಗೆಲ್ಲ ಸರಿ ಹೋಗಲ್ಲ ಜಸ್ಟ್ ನಾವು ಅನ್ನ ಸಾರು ಊಟ ಮಾಡಬೇಕಾದ್ರೆ ನಂಚ್ಕೊಂಡು ತಿನ್ನೋಕ್ಕೆ ಸೈಡ್ ಚೆನ್ನಾಗಿರುತ್ತೆ ಮನೇಲೆಲ್ರಿಗೂ ಫೇವ್ರೇಟ್ ಇದ್ದು ನನಗೂ ಕೂಡ ಹಾಗಾಗಿ ರಸಂ ಮಾಡಿದಾಗ ಸೈಡಲ್ಲಿ ಪಲ್ಯ ಮಾಡಿರ್ತೀನಿ ನಾನು ನೆಕ್ಸ್ಟು ರಸಮ್ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ನಾನು ಎಣ್ಣೆ ಸಾಸಿವೆ ಜೀರಿಗೆ ಇದ್ದೀನಿ ಅದಾದಮೇಲೆ ಕರಿಬೇವು ಹಾಗೆ ಕುದಿಸಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ ಅದನ್ನು ಕೂಡ ಈಗ ನಾನು ಕಿವುಚಿಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಬೀನ್ಸ್ ಕುದಿಸಿಟ್ಟಿದ್ನಲ್ಲ ಆ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹಾಗೆ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಣಸನ್ನ ನಾನು ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಕುದಿಯೋ ನೀರಿಗೆ ಇದನ್ನು ನಾನು ಆಲ್ರೆಡಿ ಒಗ್ಗರಣೆಗೆ ಸೇರಿಸ್ಕೋಬೇಕಾಗಿತ್ತು ಮಿಸ್ ಆಯಿತು ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರೋ ರಸಂ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ನಾನು ಬೆಳ್ಳುಳ್ಳಿನ ಒಗ್ಗರಣೆಯೂ ಹಾಕಿರ್ತೀನಿ ಸ್ವಲ್ಪ ಹಾಗೆ ಕುದಿಬೇಕಾದ್ರೂ ಸ್ವಲ್ಪ ಹಾಕಿರ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮೆಣಸು ಮತ್ತು ಜೀರಿಗೆಯನ್ನು ನಾನು ತರಿತರಿಯಾಗಿ ಕುಟ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇದಕ್ಕೇನು ಟೈಮು ಬೇಕಾಗಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸಣ್ಣದಾಗಿ ಹೆಂಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೀನ್ಸ್ ಪಲ್ಯ ಕೂಡ ರೆಡಿಯಾಗಿದೆ ಒಂದು ಐದು ನಿಮಿಷ ನಾನು ಹಾಗೆ ಮುಚ್ಚಿ ಇಟ್ಟಿದ್ದೆ ಹಬೇಲಿ ಬೇಯೋಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನಾನು ಬೀನ್ಸ್ ಪಲ್ಯಕ್ಕೆ ಈಗ ರಸಮ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಈಗ ಲಾಸ್ಟಲ್ಲಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಆಗಿ ನಮ್ಮ ಬಿಸಿ ಬಿಸಿಯಾದ ಬೀನ್ಸ್ ಪಲ್ಯ ರೆಡಿ ಆಯಿತು ನೋಡಿ ಒಂದು ಐದು ನಿಮಿಷ ನಾನು ಹಾಗೆ ಬೇಯೋಕೆ ಇಟ್ಟಿದ್ದೆ ಚೆನ್ನಾಗಿ ಬೆಂದಿದ್ದೆ ಮುಗೀತು ಈಗ ಪಲ್ಯ ರೆಡಿ ಆಯಿತು ಜೊತೆಗೆ ಮಧ್ಯಾಹ್ನದ ಸಿಂಪಲ್ ಥಾಲಿ ಕೂಡ ರೆಡಿಯಾಗಿದೆ ಪಾಯಸ ಕೂಡ ಮಾಡಿದ್ದೆ ನಾನು ತುಂಬ ದಿವಸ ಆಗಿತ್ತು ಅನ್ನ ಬೀನ್ಸ್ ಪಲ್ಯ ರಸಮ್ ಪಾಯಸ ಮತ್ತು ಹಪ್ಪಳ ಊಟಕ್ಕೆ ರೆಡಿಯಾಯಿತು ಸಿಂಪಲ್ಲಾಗಿ ಮಾಡಿದ್ದೀನಿ ಡೈಲಿ ಚಪಾತಿ ತಿಂದು ತಿಂದು ನಿಜವಾಗ್ಲೂ ಬೋರ್ ಅನ್ನಿಸ್ತಾ ಇತ್ತು ಹಾಗಾಗಿ ಹಾಗೆ ಮಧ್ಯಾಹ್ನದ ಕೆಲಸ ಎಲ್ಲ ಮುಗೀತು ನೆಕ್ಸ್ಟ್ ನಾನು ಸ್ವಲ್ಪ ಅರೆಸ್ಟ್ ಮಾಡ್ತಿರ್ತೇನೆ ಯಾವಾಗಲೂ ಮಧ್ಯಾಹ್ನದ್ದೆಲ್ಲ ಕೆಲಸ ಆದಮೇಲೆ ಜಸ್ಟ್ ಫ್ರೀ ಆದನಿ ಅಂತ ಹೇಳ್ಬೋದು ಚಿಕ್ಕೊಂದು ಕೂಡ ಆನ್ಲೈನ್ ಕ್ಲಾಸು ಇನ್ನೇನು ಮುಗಿತೈತಿ ಒಂದು ಡೈಲಿ ಮುಗಿಯೋದು ತ್ರೀ ಥರ್ಟಿಗೆ ಆನ್ಲೈನ್ ಕ್ಲಾಸು ಸೊ ತ್ರೀ ಥರ್ಟಿವರೆಗೂ ವರೆಗೂ ನಾನು ಫುಲ್ ಬ್ಯುಸಿ ಅಂತ ಹೇಳ್ಬೋದು ಇವತ್ತು ಬೇಗನೆ ಮುಗಿಸಿದರು ಎರಡೂವರೆಗೆ ಹಾಗಾಗಿ ಸ್ವಲ್ಪ ಫ್ರೀ ಆಗಿದೆ ನಾನು ಹಂಗೆ ನೆನ್ನೆ ಬ್ಲಾಗಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಡೈಲಿ ಯೂಸ್ ತಾಳಿ ಬಗ್ಗೆ ಅಂತ ಅಂಥೇಳಿ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಇದು ಫಿಫ್ಟೀನ್ ಗ್ರಾಮ್ಸ್ ತಾಳಿ ನಾವೆಲ್ಲ ಊರ ಕಡೆ ಡೈಲಿ ಯೂಸ್ಗೊಂದು ಹಾಗೆ ಫಂಕ್ಷನ್ಗೆ ಒಂದು ಅಂತ ಆ ಥರ ಇಟ್ಕೊಂಡಿರ್ತೇವೆ ತಾಳಿ ಈ ಸೈಡ್ ನಾನು ಆ ಥರ ನೋಡಿಲ್ಲ ಈ ಸೈಡ್ ಒಂದೇ ಒಂದು ಇರುತ್ತೆ ಯಾವಾಗಲೂ ಡೈಲಿನೂ ಅದನ್ನೇ ಯೂಸ್ ಮಾಡ್ತಾರೆ ಅವರು ಒಂದು ಸಾರಿನೂ ತೆಗಿಯಲ್ಲ ಅಂತ ಹೇಳ್ತಾರೆ ನೋಡಿ ನಂದು ಈ ಥರ ಇದೆ ಫಿಫ್ಟೀನ್ ಗ್ರಾಮ್ಸ್ ತಾಳಿ ನಾನು ಇದನ್ನ ಮಾಡಿಸಿ ಟೆನ್ ಇಯರ್ಸ್ ಆಯ್ತು ಅನಿಸುತ್ತೆ ಮೇನ್ ಏನಂದರೆ ಇಲ್ಲಿ ಇದು ಬರುತ್ತಲ್ಲ ಕೊಂಡಿ ಅಂತಾರಲ್ಲ ಇಲ್ಲೆಲ್ಲ ಫುಲ್ ಅವರು ಸ್ಟ್ರಾಂಗಾಗಿ ಮಾಡಿಕೊಟ್ಟಿದ್ದಾರೆ ನಾನು ಈ ತಾಳಿನ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡಿಲ್ಲ ಒಬ್ಬರ ಹತ್ರ ಹೇಳಿ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದೆ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ನನ್ನ ಜೊತೆ ಮಾಡಿಸಿದವ್ರು ತಾಳಿಯೆಲ್ಲ ಆವಾಗವಾಗ ಕಟ್ ಆಗಿಬಿಡ್ತು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆಲ್ಲ ಬಟ್ ಇದು ಮಾತ್ರ ಟೆನ್ ಇಯರ್ಸ್ ಆಯಿತು ಏನೂ ಆಗಿಲ್ಲ ಹಾಗಾಗಿ ನಾನು ಏನು ಇದನ್ನು ಚೇಂಜ್ ಮಾಡೋಕ್ಕೋಗಿಲ್ಲ ಯಾಕಂದರೆ ನೆಕ್ಸ್ಟ್ ನಾನು ತೊಗೊಂಡ್ರು ಹೆಂಗೆ ಬರುತ್ತೋ ಏನೋ ಕಟ್ ಆಗ್ತಿತ್ತು ಏನೋ ಹೇಳಿ ನಾನು ಇದನ್ನು ಚೇಂಜ್ ಹೋಗಿಲ್ಲ ಚೆನ್ನಾಗಿ ಬಂದಿರೋದ್ರಿಂದ ನಾನು ಇದನ್ನು ಚೇಂಜ್ ಮಾಡಿಸೋ ಯೋಚನೆ ಮಾಡಿಲ್ಲ ಯಾಕಂದ್ರೆ ಮತ್ತೆ ಚೇಂಜ್ ಮಾಡಿಸಿದಾಗ ಒಂದು ವರ್ಷ ಎರಡು ವರ್ಷಕ್ಕೆ ಕಟ್ ಆದರೆ ಏನು ಮಾಡೋದು ಅಂಥೇಳಿ ಹಾಗೆ ಇಟ್ಕೊಂಡಿದ್ದೀನಿ ನೋಡೋಣ ಎಷ್ಟು ವರ್ಷ ಚೆನ್ನಾಗಿ ಬರುತ್ತೋ ಏನೋ ಅಂಥೇಳಿ ಮೇನ್ ಈ ಕೊಂಡಿರುತ್ತಲ್ಲ ಇದನ್ನು ಗಟ್ಟುಮುಟ್ಟಾಗಿ ಮಾಡಿಸಿದ್ರೆ ಏನೂ ಆಗಲ್ಲ ಏನು ಕಟ್ಟು ಆಗೋದಿಲ್ಲ ಇದಕ್ಕೆ ಹದಿನೈದು ಗ್ರಾಮ್ ಆಗಿತ್ತು ಟೋಟಲ್ ಆಗಿ ಹಾಗೆ ಇಯರಿಂಗ್ಸು ಅಷ್ಟೇ ನಾನು ಅಕಸ್ಮಾತಾಗಿ ಚೆನ್ನಾಗಿ ಅನಿಸಿದೆ ಅಂತ ತೊಗೊಂಡೆ ಐದು ಗ್ರಾಮಲ್ಲಿ ಇದನ್ನು ಇಯರಿಂಗ್ಸು ಬಟ್ ಏನಾಯ್ತು ಅಂದರೆ ಇದು ಇದು ಮ್ಯಾಚಿಂಗೇ ಆಗಿದೆ ಕೆಲವೊಬ್ಬರೆಲ್ಲ ನೀವು ಮ್ಯಾಚಿಂಗ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ನಾನು ಮ್ಯಾಚಿಂಗ್ ಅಂತ ಏನು ಮಾಡಿಸ್ಕೊಂಡಿಲ್ಲ ಅಕಸ್ಮಾತ್ತಾಗಿ ಮಾಡಿಸ್ಕೊಂಡೆ ಎರಡೂ ಕರೆಕ್ಟಾಗಿ ಮ್ಯಾಚ್ ಆಗಿವೆ ಸೊ ಬನ್ನಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಸ್ವಲ್ಪ ಚಿಕ್ಕ ಪುಟ್ಟ ಗ್ರೈಂಡಿಂಗ್ ಕೆಲಸ ಇವೆ ಅದನ್ನು ಮಾಡ್ಕೊಳ್ತೀನಿ ನಾನು ಹಾಗೆ ಪಾಟಲ್ಲಿ ನಾನು ಈ ಥರ ಮಣ್ಣನ್ನು ಸಡ್ಲ ಮಾಡ್ತಾಯಿರ್ತೀನಿ ಲೂಸ್ ಮಾಡ್ತಾಯಿರ್ತೀನಿ ತುಂಬ ದಿವಸ ಆಗಿತ್ತು ಅನ್ಕೊಳಕತ್ತಿದ್ನಿ ಮಾಡೋನು ಮಾಡೋನು ಅಂತ ಆಗಿರಲಿಲ್ಲ ನಾವು ಪಾಟ್ ತಂದಿಟ್ಬಿಟ್ರೆ ಒಂದೊಂದು ಸಾರಿ ಹಾಗೇ ಬಿಟ್ಬಿಡ್ತೀವಿ ಮೇಂಟೆನೆನ್ಸೇ ಇರಲ್ಲ ಹಾಗಾಗಿ ಎಲ್ಲ ಗಿಡ ಎಲ್ಲ ಒಣಗೋದಂಗೆ ಆಗ್ಬಿಡುತ್ತೆ ಮೇನ್ ಇಲ್ಲಿರೋದೆಲ್ಲ ನಾನು ಆರಾಮಾಗಿ ಮಾಡ್ಕೊಂಬಿಡ್ತೀನಿ ಪಾರ್ಕಿಂಗ್ ಏರಿಯಾದಲ್ಲಿ ಬಟ್ ಏನಾಗುತ್ತೆ ಅಂದರೆ ಮೇಲ್ಗಡೆ ಟೆರೆಸ್ ಮೇಲೆ ಇರೋದೆಲ್ಲ ಕೆಲವೊಂದು ಸಾರಿ ನಾನು ಮೇಲ್ಗಡೆ ಹೋಗೋಕ್ಕೆ ಆಗೋದಿಲ್ಲ ಹಾಗಾಗಿ ಗಿಡ ಎಲ್ಲ ಆಗಿರುತ್ತೆ ಅದಕ್ಕಾಗಿ ನಾನು ಅಲ್ಲಿ ಪಾಟ್ ಎಲ್ಲ ತಂದು ಇಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಕಣ್ಣು ಮುಂದೆ ಇದ್ದಾಗ ನೀರು ಹಾಕೋದು ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಫುಲ್ ಡೇ ಸ್ವಲ್ಪ ನನ್ನ ಕೆಲಸ ಇದ್ದೇ ಇರುತ್ತೆ ಎಡಿಟಿಂಗ್ ಕೆಲಸ ಆಗಲಿ ಯೂಟ್ಯೂಬ್ ಒಂದು ಇದ್ದೇ ಇರುತ್ತೆ ಹಾಗಾಗಿ ಆಗೋದೇ ಇಲ್ಲ ಹಾಗೆ ನಾನು ಮೊನ್ನೆ ನಾನು ನರ್ಸರಿಗೆ ಹೋದಾಗ ತೋರಿಸಿದ್ದೆ ಯಾವ್ಯಾವ ಗಿಡ ತೊಗೊಂಡು ಬಂದಿದ್ದೀನಿ ಅಂತ ಅದನ್ನು ಇದೇ ಖಾಲಿ ಜಾಗ ಅಂತ ಚೆನ್ನಾಗಿದೆ ಅಂತ ಇಲ್ಲೇ ಇಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಒಂಥರ ಲುಕ್ ಕೂಡ ಚೆನ್ನಾಗಿ ಅನಿಸ್ತಾ ಇದೆ ನಾವು ಗೇಟಿಂದ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣ ಆಮೇಲೆ ನೋಡಿ ಹೂ ಕೂಡ ಬಿಡ್ತಾ ಇದೆ ಆರೆಂಜ್ ಕಲರು ನನ್ನ ಫೇವ್ರೇಟ್ ಅಂಥೇಳಿ ಅದೇ ಕಲರ್ ತೊಗೊಂಡು ಬಂದಿದ್ದೆ ಇದನ್ನು ಕಟ್ ಮಾಡಿ ನಾನು ಬೇರೆ ಪಾಟ್ ಕೂಡ ಹಾಕಿದ್ದೀನಿ ಇದು ಕೂಡ ಅಷ್ಟೇ ಇನ್ನೂ ಬೆಳೀಬೇಕು ಒಂಥರ ಕೆಳಗಡೆ ಫಸ್ಟ್ ಈ ಪಾಟ್ ಬಂದಿದೆಯಲ್ಲ ಇದೇ ಥರ ಅದು ಕೂಡ ಬರುತ್ತೆ ಹಿಂಗೆ ಉದ್ದ ಕೆಳಗಡೆ ಜೋತ್ ಬಿದ್ದಂಗೆ ಅನಿಸುತ್ತೆ ಆ ಥರ ಹಸಿರು ಹಸಿರಾಗಿ ಚೆನ್ನಾಗಿರುತ್ತೆ ನಾವು ನೋಡಿದಾಗ ಹಾಗೆ ಇನ್ನು ಎರಡು ಚಿಕ್ಕ ಚಿಕ್ಕದು ಪಾಟ್ ಇತ್ತು ಅದನ್ನು ಕೂಡ ಈ ಸೈಡ್ ಇಟ್ಟಿದ್ದೀನಿ ಅಂದರೆ ಒಳಗಡೆ ಎಂಟ್ರೆನ್ಸ್ ಆಗೋ ಇದರಲ್ಲಿ ಜಾಗದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಅದೇ ಜಾಗದಲ್ಲಿ ಎರಡು ಚಿಕ್ಕ ಚಿಕ್ಕ ಪಾಟ್ ಇಟ್ಟಿದ್ದೀನಿ ಈಗ ಬೆಳೀತಾ ಇದೆ ನೀರು ಇರ್ತೀನಿ ಡೈಲಿ ಇದು ಕೂಡ ಅಂದರೆ ಹ್ಯಾಂಗಿಂಗ್ ಪಾಟ್ಗೆ ಚೆನ್ನಾಗಿರುತ್ತೆ ಅಂತ ತಂದಿದ್ದೆ ಬಟ್ ಇಲ್ಲೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಅದನ್ನು ಕಿತ್ತು ಇಲ್ಲಿ ಹಚ್ಚಿದ್ದೀನಿ ಇದು ಕೂಡ ಬೆಳೀತಾ ಇದೆ ಇನ್ನೂ ನಾನು ದಾಸವಾಳದ್ದು ರೋಸ್ ಗಿಡ ಎಲ್ಲ ತೊಗೊಂಡು ಬರಬೇಕು ಒಂದು ದಿವಸ ನರ್ಸರಿಗೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಕೆಲಸ ಇದೆ ಹಾಗೆ ಚಿಕ್ಕವನು ಹೊರಗಡೆ ಆಟ ಆಡ್ತಾ ಇದ್ದ ನಾನು ನೋಡಿ ಓದೋದಾಗುತ್ತೆ ಅಂತ ಆ ಕಡೆ ಈ ಕಡೆ ಓಡಾಡಕ್ಕೆ ಶುರು ಮಾಡ್ದೆ ಅವನು ಕರಿತಾ ಇದ್ದೆ ಬಾರೋ ಹೋಮ್ವರ್ಕ್ ಮಾಡೋ ಅಂತ ಶ್ರೇಯಸ್ ಮತ್ತು ಚಿಂಟು ಇಲ್ಲೇ ಇದ್ದರು ಹೊರಗಡೆನೆ ಅವ್ನಿಗೆ ಎಷ್ಟು ಆಟ ಆಡಿದ್ರು ಸಾಕಾಗೋದೇ ಇಲ್ಲ ಸಂಜೆವರೆಗೂ ಹೊರಗೆ ಬಿಟ್ರು ಮತ್ತು ಆಟ ಆಡ್ತೀನಿ ಅಂತಾನೆ ಇರ್ತಾನೆ ಬಾರೋ ಅಂದ ತಕ್ಷಣ ಅಲ್ಲಿ ಇಲ್ಲಿ ಸೇರ್ಕೊಳ್ತಾ ಇದ್ದ ಬರೆಯೋದಾಗುತ್ತೆ ಅಂತ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಮಾಡ್ಕೊತೇನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೇನೆ ಇವತ್ತಿನ ವ್ಲಾಗು ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಥ್ಯಾಂಕ್ ಯು